ಸ್ನೇಹಿತರೆ ಇವತ್ತು ನಾನು ನಿಮಗೆ ಗಂಡು ಮಕ್ಕಳ ವಿವಾಹಕ್ಕೆ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ. ಈಗಾಗಲೇ ಈ ಸ್ತೋತ್ರವನ್ನು ನಾನು ಯೂಟ್ಯೂಬಲ್ಲ ಹಾಕಿದ್ದೆ ಮತ್ತು ಫೇಸ್ಬುಕ್ನಲ್ಲಿ ಕೂಡ ಹಾಕಿದ್ದೆ, ನೀವೇ ನೋಡಿರ್ಬೋದು. ಒಂದು ಇಬ್ಬರು ಮೂರು ಮಂದಿ ಮನ್ ಕಮೆಂಟ್ಸ್ ಹಾಕಿದ್ದನ್ನು ನೋಡಿ ದಯವಿಟ್ಟು ನಮಗೂ ತಿಳಿಸ್ಕೊಡ್ರಿ ಅಂಥೇಳಿ ನಾನು ಈಗಾಗಲೇ ಈ ಸ್ತೋತ್ರವನ್ನು ಒಂದು ಸಲ ಹಾಕಿದ್ದೆ. ಆದರೂ ಕೂಡ ಭಾಳ ಜನರು ನಮಗೆ ಸಿಕ್ಕಿಲ್ಲ, ಇನ್ನೊಂದು ಸಲ ಹಾಕಿ ಇನ್ನೊಂದು ಸಲ ಹಾಕಿ ಅಂತ ಕೇಳ್ತಾ ಇದ್ರಿ. ಅದಕ್ಕಾಗಿ ಈ ಸ್ತೋತ್ರವನ್ನು ಇನ್ನೊಂದು ಸಲ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಆ ಒಂದು ವಿಡಿಯೋದಲ್ಲಿ ನಾನು ಸ್ತೋತ್ರವನ್ನು ಪೂರ್ಣ ಹೇಳಿದ್ದಿಲ್ಲ, ಎರಡೇ ಸಾಲ ಹೇಳಿದ್ದೆ. ಅದಕ್ಕೆ ಪೂರ್ಣ ಸ್ತೋತ್ರವನ್ನು ಹೇಳಿ ಹಾಕ್ರಿ ಅಂಥೇಳಿ, ಯಾಕಂದ್ರೆ ನಮಗೆ ಅದು ಅರ್ಥ ಆಗ್ಬಲ್ತು ಅಂಥೇಳಿ, ಅನ್ಲಿಕ್ಕೆ ಬರಬಲ್ತು ಅಂಥೇಳಿ. ಅದಕ್ಕೆ ಈ ಸ್ತೋತ್ರವನ್ನು ಪೂರ್ಣ ಹೇಳ್ಕೊಡ್ತೀನಂತ. ಈ ಸ್ತೋತ್ರವನ್ನು ಇದು ಪುರಾಣೋಕ್ತವಾಗಿ ಬಂದಂಥ ಶ್ಲೋಕಗಳೇನಿರ್ತಾವಲ್ಲ ಅವು ಬೇಗ ಫಲವನ್ನು ಕೊಡ್ತಾವ ಅಂತ ನಾನು ನಿಮ್ಗೆ ಹೇಳೀನಿ. ಇದು ಕೂಡ ಅಷ್ಟೇ ಗೌತಮಿ ಮಹಾತ್ಮೆಯಲ್ಲಿ ಬರ್ತದೆ. ಗೌತಮಿ ಪುರಾಣದಲ್ಲಿ ಕಶ್ಯಪ ಋಷಿಗಳು ಹೇಳಿರುವಂಥ ಈ ಸ್ತೋತ್ರ ಬಹಳ ಒಂದು ಮಂದಿಗೆ ಒಳ್ಳೆಯದನ್ನು ಮಾಡಿದ, ನಿಮಗೂ ಕೂಡ ಆಗ್ತದೆ. ಅದಕ್ಕಾಗಿ ಈ ಸ್ತೋತ್ರವನ್ನು ಪಠಿಸ್ಬೇಕು ಅಂತಂದರೆ ಬೆಳಗ್ಗೆ ನೀವೆಲ್ಲ ಸ್ನಾನವನ್ನು ಮಾಡಿಕೊಂಡು, ಗಂಡು ಮಕ್ಕಳೇ ಹೇಳಿದರೆ ಭಾಳ ಒಳ್ಳೆಯದು. ಅಕಸ್ಮಾತ್ ಅವ್ರಿಗೆ ಆಗೋದಿಲ್ಲ, ಅವ್ರಿಗೆ ಆಫೀಸ್ ಇರ್ತದೆ ಅನ್ನೋದಾದ್ರೆ ತಾಯಂದರು ಕೂಡ ಹೇಳ್ಬೋದು, ಅಕ್ಕ ತಂಗಿಯರು ಕೂಡ. ಆ ಒಂದು ಯಾರು ಮದುವೆಗೆ ಇರ್ತಾರೆ, ಆಕಾಂಕ್ಷೆ ಇರ್ತಾರಲ್ಲ, ಅವ್ರ ಹೆಸರನ್ನು ಅವ್ರ ಹೆಸರಲ್ಲಿ ಸಂಕಲ್ಪ ಮಾಡಿ ಹೇಳ್ಬೋದು. ಈ ಸ್ತೋತ್ರವನ್ನು ಹೇಳಬೇಕಾದ್ರೆ ಸ್ನಾನವನ್ನು ಮಾಡಿ ದೇವ್ರ ಮುಂದೆ ಬಂದು ಬೆಳಗ್ಗೆನೆ ಹೇಳಬೇಕು, ಸಾಯಂಕಾಲ ಅಲ್ಲ. ಬೆಳಗ್ಗೆ ಸ್ನಾನವನ್ನು ಮಾಡಿ ದೇವ್ರ ಮುಂದೆ ಒಂದು ತುಪ್ಪದ ದೀಪವನ್ನು, ನಿಮ್ಮ ಮನೆಯೊಳಗೆ ಶಿವಪಾರ್ವತಿ ಫೋಟೋ ಇದ್ದರೆ ಭಾಳ ಒಳ್ಳೆಯದು, ಇಲ್ಲಾಂದರೆ ಶಿವಪಾರ್ವತಿ ಸ್ಮರಣೆಯನ್ನು ಮಾಡಿಕೊಂಡ್ರು ಕೂಡ ಸಾಕು. ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಕೊಂಡು ಕೈಯಲ್ಲಿ ಭತ್ತದ ಅರಳನ್ನು ಹಿಡ್ಕೊಳ್ಬೇಕು. ಭತ್ತದ ಅರಳು ಅಂತಂದರೆ ನಿಮಗೆಲ್ಲರಿಗೂ ಗೊತ್ತೇ ಇರ್ತದೆ, ಭತ್ತಳ್ಳ ಅಂತ ಹೇಳ್ತೀವಿ. ಭತ್ತದ ಅರಳು ಹೋಮ ಹವನಕ್ಕೆಲ್ಲ ಹಾಕ್ತಾರಲ್ಲ ಭತ್ತದ ಅರಳು ಅಂತ, ಅಂಗಡಿಯೊಳಗೆ ಕೇಳಿದರೆ ಕೊಟ್ಟೆ ಕೊಡ್ತಾರೆ ಭತ್ತದ ಅರಳು ಅಂತ ಕೇಳಿದರೆ. ಭತ್ತದ ಅರಳನ್ನು ತೊಗೊಂಡು ಬಂದು ಇಟ್ಕೊಂಡು ಬಿಡ್ಬೇಕು. ಒಂದ್ಸಲ ತಂದು ಇಟ್ಕೊಂಡ್ರೆ ಸಾಕು, ಪ್ರತಿನಿತ್ಯವಾಗಿ ಕೈಯಲ್ಲಿ ಒಂದು ಮೂರು ನಾಲ್ಕು ಬೆರಳಿಗೆ ಎಷ್ಟು ಬರ್ತದೋ ಅಷ್ಟನ್ನೇ ಇಟ್ಕೊಂಡ್ರೆ ಸಾಕು. ಆ ಒಂದು ಭತ್ತದ ಅರಳನ್ನು ಕೈಯಲ್ಲಿ ಇಟ್ಕೊಂಡು ಅದನ್ನು ಅಭಮಂತ್ರಿಸ್ಬೇಕು. ಅಂದರೆ ಆ ಸ್ತೋತ್ರವನ್ನು ಹೇಳಿ ನಾವು ಆ ಭತ್ತದ ಅರಳನ್ನು ಪ್ರತಿನಿತ್ಯವಾಗಿ ಅವ್ರ ಮದುವೆಗಿರೋರು ತಿನ್ಕೋತ ಬರಬೇಕು. ಯಾವಾಗ ಪೂರ್ಣ ಅದು ಅವ್ರ ಮದುವೆ ಬೇಗ, ಅಂದರೆ ಏನೇ ಇದನ್ನು ದೋಷ ಇದ್ದರೂ ಎಲ್ಲ ಕಳೆದು ಅವ್ರ ಮದುವೆ ಬೇಗ ಫಿಕ್ಸ್ ಆಗ್ತದೆ ಅಂಥೇಳಿ. ಇದು ಗೌತಮಿ ಪುರಾಣದಲ್ಲಿ ಕಶ್ಯಪರು ಹೇಳಿದಂಥ ಒಂದು ಅವಿವಾಹಿತರಿಗೆ ಒಂದು ಉಪಾಯ ಅಂಥೇಳಿ. ಈ ಒಂದು ಮಾಡ್ಕೋತ ಬಂದ್ರೆ ಬೇಗ ಮದುವೆ ಗೊತ್ತಾಗ್ತದೆ. ಅದು ಈ ಶಿವನ ಒಂದು ಸ್ತೋತ್ರ, ನಿಮ್ಮ ಮನೆಯೊಳಗೆ ಒಂದು ಶಿವನ ಫೋಟೋ, ಈಗಂತೂ ಎಲ್ಲರ ಮನೆಯೊಳಗೂ ಶಿವನ ಫೋಟೋ ಇದ್ದರೆ ಭಾಳ ಒಳ್ಳೆಯದು, ಯಾಕಂದರೆ ಮನೆಯಲ್ಲಿ ದಾಂಪತ್ಯ ಚೆನ್ನಾಗಿರ್ತದೆ ಅಂತ. ಪ್ರತಿನಿತ್ಯವಾಗಿ ಶಿವಪಾರ್ವತಿ ಜೊತೆ ಇರುವಂಥ ಫೋಟೋವನ್ನು ನೋಡಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಇರಲಿಲ್ಲ ಅಂದರೂ ಕೂಡ ನೀವು ಸ್ಮರಣೆ ಮಾಡಿದರೂ ಸಾಕು. ಮೊದಲು ಗಣಪತಿಗೆ ಸ್ಮರಣೆಯನ್ನು ಮಾಡಿಕೊಂಡು ಕೈ ಮುಗಿದು ಗಣಪತಿ ಒಂದು ಸಣ್ಣ ಸ್ತೋತ್ರದ, ಅದನ್ನು ನೀವೊಂದು 21 ಸಾಲಿ ಹೇಳಬೇಕು. ಅದು ಎರಡೇ ಸಾಲಿಂದದ, ಭಾಳ ಸರಳದ. ಸ ಜಯತಿ ಸಿಂಧೂರು ವದ್ನೋ ದೇವೋ ಯತ್ಪಾದ ಪಂಕಜರ ಸ್ಮರಣಂ ವಾಸರಮಣಿರೀವ ತಮಾಸಾಂ ರಾಶಿನ್ ನಾಶೇತಿ ವಿಜ್ಞಾನಾಂ. ಇಷ್ಟೇ ಸರಳವಾಗಿರುವಂಥ ಈ ಸ್ತೋತ್ರವನ್ನು ಒಂದು 21 ಸಲ ಹೇಳಿ ನಮಸ್ಕಾರ ಮಾಡಿ ನನ್ನ ಏನೇ ಮದುವೆಯಲ್ಲಿ ವಿಘ್ನ ಇದ್ದರೂ ಕೂಡ ಅದೆಲ್ಲವೂ ಕಳೆದು ಹೋಗಲಿ ಅಂತ ಹೇಳಿ ಬೇಡಿಕೊಂಡು ನಂತರ ಶಿವಸ್ತೋತ್ರವನ್ನು ಹೇಳಬೇಕು. ಶಿವಸ್ತೋತ್ರವನ್ನು ನಾನು ಪೂರ್ಣವಾಗಿ ಹೇಳಿಬಿಡ್ತೀನಿ, ನೀವು ಅದನ್ನು ಕೇಳ್ಕೊಂಡು ಹೇಳಿದರೆ ಸಾಕು. ನೀವು ಈ ವಿಡಿಯೋ ಕೆಳಗೆ ನಾನು ಕೂಡ ಹಾಕಿರ್ತೀನಿ. ಕಶ್ಯಪ ಮತ್ತು ಗೌತಮಿ ಸಂವಾದದಲ್ಲಿರುವಂಥ ಈ ಶ್ಲೋಕ ಬಹಳ ಸರಳದ. ಕಶ್ಯಪ ಉವಾಚ ಲೋಕತ್ರೈಕಾಧಿಪತೇ ನಯಸ್ಯ ಪುತ್ರಾಭಿವಸ್ತುನ್ಯಭಿಮಾನಲೇಶಃ ಸ ಸಿದ್ಧನೋಥೋಖಿಲ ವಿಶ್ವಕರ್ತ ಭರ್ತ ಶಿವಾಯ ಭವತು ಪ್ರಸನ್ನಃ ತಾಪತ್ರಯೋಷ್ಣ ದುತಿತಾನಾಮಿತಸ್ತತೋ ವೈ ಪರಿಧಾವತಾಂ ಚ ಶರೀರಾಣಾಂ ಸ್ಥಾವರ ಜಂಗಮಾನಾಂ ತ್ವಮೇವ ದುಃಖ ವ್ಯಪನೋದ ದಕ್ಷಃ ಸತ್ವಾದಿ ಯೋಗ ಸ್ತ್ರೀಪಿದೋಪಿ ಯಸ್ಯ ಶಕ್ರಾದಿರ್ಭವಕ್ತೋಮ ಶಕ್ಯ ಏವ ವಿಚಿತ್ರ ವೃತ್ತಿಂ ಪರಿಚಿಂತ ಸೋಮಂ ಸುಖೀ ಸದಾ ದಾನ ಪರೋವರೆಣ್ಯ. ಇಷ್ಟೇ ಈ ಶ್ಲೋಕ, ಬಹಳ ಸರಳದ ಮೂರೇ ಒಂದು ಮೂರು ನುಡಿ ಶ್ಲೋಕದ. ಈ ಶ್ಲೋಕವನ್ನು ಪ್ರತಿನಿತ್ಯವಾಗಿ ಮೂರು ಸಲ ಹೇಳಬೇಕು. ಮೂರು ಸಲ ಹೇಳಿ ಆ ಭತ್ತದ ಅರಳನ್ನು ಆ ಗಂಡು ಹುಡುಗರು ತಿನ್ಕೋತ ಬರಬೇಕು. ಎಷ್ಟು ದಿವಸ ಮಾಡಬೇಕು ಅಂತ ಕೇಳಬೇಡ್ರಿ, ಯಾಕಂದರೆ ನಮ್ಮ ಒಂದು ಇದ್ರೊಳಗೆ ಇದನ್ನು ಅವ್ರು ಹೇಳ್ತಾರೆ 6-7 ತಿಂಗಳು ಮಾಡಿದಾಗ ಈ ಒಂದು ಫಲ ಸಿಗ್ತದೆ. ಯಾಕಂದರೆ ಮೊನ್ನೆನವ್ರು ಹೇಳಿದ್ರಲ್ಲ 6 ತಿಂಗಳು ಮಾಡಿದ್ವಿ ನನ್ನ ಮಗುಗೆ ಅಂಥೇಳಿ. ಅದಕ್ಕೆ 6 ತಿಂಗಳು ನಿಮ್ಗೆ ಎಷ್ಟು ದಿನ ನಿಮ್ಮದು ಅದೃಷ್ಟ ಬೇಗ ಇತ್ತಂದ್ರೆ ಒಂದೇ ತಿಂಗಳದಾಗೂ ಆಗ್ಬೋದು, ಅದಕ್ಕೆ ಬೇಗನೂ ಆಗ್ಬೋದು. ಅದಕ್ಕಾಗಿ ನಿಮ್ಗೆ ಈ ಒಂದು ಸ್ತೋತ್ರವನ್ನು ಪ್ರತಿನಿತ್ಯ ಪಾರಾಯಣ ಮಾಡ್ಕೋತ ಹೋಗ್ರಿ. ಯಾವತ್ತೂ ನಿಮ್ಗೆಲ್ಲಾದರೂ ಊರಿಗೆ ಹೋಗೋದು ಅದು ಬರ್ತದೆ, ಆವಾಗ ಬಿಟ್ಟರೆ ನಡೀತದೆ. ಆಗ ಮುಂದೆ ಮತ್ತು ಬಂದ ತಕ್ಷಣ ಮುಂದುವರೆಸಬೇಕು. ಈ ರೀತಿಯಾಗಿ ಶ್ಲೋಕವನ್ನು ನೀವು ಪಾರಾಯಣ ಮಾಡ್ತಾ ಮಾಡ್ತಾ ಬಂದ ಹಾಗೆ ನಿಮ್ಮ ಒಂದು ಮನೆಯಲ್ಲಿ ಮದುವೆ ಬೇಗ ಆಗ್ತದೆ ಅಂಥೇಳಿ. ಅದಕ್ಕೆ ಈ ರೀತಿಯಾಗಿ ಸ್ತೋತ್ರವನ್ನು ಪೂರ್ಣ ಹೇಳಿ ನಾನು ತೋರಿಸೇನಿ. ಮತ್ತು ಈ ವಿಡಿಯೋ ಕೇಳೋ ಕೂಡ ಹಾಕಿರ್ತೀನಿ, ಮತ್ತೆ ಏನಾದರೂ ಕೇಳೋದಿದ್ರೆ ಕೇಳಿರಿ, ಖಂಡಿತ ಹೇಳಿ ಉತ್ತರ ಕೊಡ್ತೀನಿ. ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಏನಾದರೂ ಕೇಳ್ಬೋದು. ನಮಸ್ಕಾರ.